ಇವತ್ತು ಕೂಡ ಸಾಕಷ್ಟು ಇಂಟರೆಸ್ಟಿಂಗ್ ಆದಂತ ಸುದ್ದಿಗಳಿವೆ ಬನ್ನಿ ಎಲ್ಲೆಲ್ಲಿ ಯಾವೆಲ್ಲ ಸುದ್ದಿ ಸದ್ದು ಮಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ವರುಣನ ಆರ್ಭಟ ಎಲ್ಲೆಡೆ ಜೋರಾಗಿದ್ದು ಏನೇನು ಅವಾಂತರಗಳಾಗಿವೆ ಮುನ್ಸೂಚನೆ ಏನು ಸಿಗ್ತಾ ಇದೆ ಅದೆಲ್ಲ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡೋಣ ಮಾರ್ನಿಂಗ್ ಎಕ್ಸ್‌ಪ್ರೆಸ್ ನಲ್ಲಿ ರಾಜ್ಯಾದ್ಯಂತ ವರುಣನ ಆರ್ಭಟ ಜೋರಾಗಿದ್ದು ಎಲ್ಲೆಡೆ ಧಾರಾಕಾರ ಮಳೆಯಾಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಎಡಬಿಡದೆ ಸುರಿತಾ ಇರುವ ಮಳೆಗೆ ಹಾರಂಗಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಒಳಹರಿವು ಹೆಚ್ಚಳವಾದ ಹಿನ್ನೆಲೆ ಹಾರಂಗಿ ಜಲಾಶಯದಿಂದ 25000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಹಾರಂಗಿ ಜಲಾಶಯದಲ್ಲಿ 20000 ಕ್ಯೂಸೆಕ್ ನೀರು ಒಳಹರಿವು ಇದ್ದು ನದಿ ಪಾತ್ರದಲ್ಲಿ ವಾಸ ಮಾಡುವ ಜನರು ಆತಂಕದಲ್ಲಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ಬಿಟ್ಟು ಬಿಡದೆ ವರುಣ ಆರ್ಭಟಿಸುತ್ತಾ ಇದ್ದು ಜನಜೀವನವೇ ಅಸ್ತವ್ಯಸ್ತವಾಗಿದೆ ಕಳೆದ 3 ದಿನಗಳಿಂದ ಭಾರಿ ಮಳೆಯಾಗ್ತಾ ಇದ್ದು ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ ಸೇತುವೆಗಳು ಮುಳುಗಿದ್ರೆ ಬೆಳೆಗಳು ನಾಶವಾಗಿದೆ ಇದರ ಜೊತೆಗೆ ಗ್ರಾಮ ಗ್ರಾಮಗಳಿಗೆ ಜಲದಿಗ್ಬಂಧನ ಸೃಷ್ಟಿ ಮಾಡಿರುವ ಮಳೆ ಬದುಕನ್ನೇ ಮೂರಾಬಟ್ಟೆ ಮಾಡಿದೆ ಭಾರಿ ಮಳೆಗೆ ತುಂಗಾ ಭದ್ರಾ ನದಿಗಳು ಉಕ್ಕಿ ಹರಿತಾ ಇದ್ದು ಹೆಬ್ಬಾಳೆ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ರೆ ಕಳಸ ಹೊರನಾಡು ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಆಗಿದೆ ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಬಂದ ಭಕ್ತರಿಗೆ ರಸ್ತೆ ಇಲ್ಲದೆ ದಿಕ್ಕು ದೋಚದಂತಾಗಿದೆ ದಿಕ್ಕು ದೋಚದಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸೇತುವೆ ಮೇಲಿನ ನೀರು ಪ್ರತಿ ಕ್ಷಣ ಹೆಚ್ಚುತ್ತಲೇ ಇದೆ ಇನ್ನು ಅನ್ಯ ಮಾರ್ಗಗಳು ಕೂಡ ಟ್ರಾಫಿಕ್ ಜಾಮ್ ಆಗಿದ್ದು ವಾಹನ ಸವಾರರಿಗೆ ದಿಕ್ಕು ದೋಚದಂತಾಗಿದೆ ಪೊಲೀಸರು ನದಿಯ ಎರಡೂ ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿದ್ದು ಯಾರು ನದಿ ದಾಟದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಎತ್ತ ಮೂಡಿಗೆರೆಯಲ್ಲಿ ಮಳೆಯಾಗ್ತಾ ಇದ್ದು ಹೇಮಾವತಿ ನದಿ ಮೈದುಂಬಿ ಹರಿತಾ ಇದೆ ಕಾಫಿನಾಡಲ್ಲಿ ಮುಂಗಾರು ಮಳೆಯ ಅಬ್ಬರಕ್ಕೆ ದೇಗುಲಗಳಿಗೆ ಜಲದಿಗ್ಬಂಧನ ಸೃಷ್ಟಿಯಾಗಿದೆ 4 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ತುಂಗಾ ನದಿ ಉಕ್ಕಿ ಹರಿಯುತ್ತಿದೆ ಇತ ಪ್ರಸಿದ್ಧ ದೇಗುಲ ಶೃಂಗೇರಿ ಬಳಿಯೂ ಪ್ರವಾಹದ ಆತಂಕ ಮನೆ ಮಾಡಿದ್ರೆ ಪಟ್ಟಣದ ಗಾಂಧಿ ಮೈದಾನ ಜಲಾವೃತವಾಗಿದೆ ಶೃಂಗೇರಿ ದೇವಾಲಯದ ಗಾಂಧಿ ಮೈದಾನದ ಅಂಗಡಿ ಮಳಿಗೆಗಳು ತೆರವು ಮಾಡಿದ್ರೆ ವಾಹನ ಸವಾರರು ಪರದಾಟ ನಡೆಸಿದ್ರು ಅಲ್ದೇ ಕ್ಷಣ ಕ್ಷಣಕ್ಕೂ ತುಂಗಾ ನದಿ ನೀರಿನ ಮಟ್ಟ ಏರಿಕೆಯಾಗ್ತಾ ಇದೆ ದಕ್ಷಿಣ ಕಾಶಿ ಕಾಳೇಶ್ವರ ದೇಗುಲದಿಂದ ನೀರು ಬರ್ತಾ ಇದೆ ಇನ್ನು ಕಾರ್ಕಳ ಶೃಂಗೇರಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ ರಾಷ್ಟ್ರೀಯ ಹೆದ್ದಾರಿ 169 ರಲ್ಲಿ ಮರಗಳು ಉರುಳಿವೆ ಮಲೆನಾಡಿನ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಮುಂದುವರೆದಿದೆ ಧಾರಾಕಾರ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಜನ ಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಭಾರಿ ಮಳೆ ಮುಂದುವರಿಯುವ ಮುನ್ಸೂಚನೆಯ ಹಿನ್ನೆಲೆ ಕೊಪ್ಪ ತಾಲೂಕಿನ ಶಾಲೆಗಳಿಗೆ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ ಇತ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಮಳೆ ಅವಾಂತರ ಮುಂದುವರೆದಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಅನುದಾನಿತ ಅನುದಾನ ರಹಿತ ಜೊತೆಗೆ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ರಜೆ ಘೋಷಿಸಿ ಡಿಸಿ ಆದೇಶ ಹೊರಡಿಸಿದ್ದಾರೆ ರಾಜ್ಯದಲ್ಲಿ ಹೆಚ್ಚಿದ ವರುಣಾರ್ಭಟಕ್ಕೆ ಅವಾಂತರವೇ ಸೃಷ್ಟಿಯಾಗಿದೆ ಧಾರಾಕಾರ ಮಳೆಯಿಂದ ಗೋವಾ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯ ಲೋಂಡಾ ಬಳಿ ಸೇತುವೆ ಕುಸಿದಿದೆ ಹೊಸದಾಗಿ ನಿರ್ಮಿಸಿದ ಸೇತುವೆ ಕುಸಿತಕ್ಕೆ ಸಂಪೂರ್ಣ ರಸ್ತೆ ಬಂದಾಗಿದೆ ರಸ್ತೆಯುದ್ದಕ್ಕೂ ಮಣ್ಣು ಬಿದ್ದಿದ್ದು ಹಲವೆಡೆ ರಸ್ತೆ ಮಧ್ಯೆ ಬಿರುಕು ಬಿಟ್ಟಿದೆ ಯಾವುದೇ ಕ್ಷಣದಲ್ಲೂ ರಸ್ತೆಯ ಅರ್ಧ ಭಾಗ ನೀರು ಪಾಲಾಗುವ ಸಾಧ್ಯತೆ ಇದ್ದು ಯಾರು ಓಡಾಡದಂತೆ ನಿರ್ಬಂಧವನ್ನ ಇರಲಾಗಿದೆ ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನ ಮಾಡಲಾಗಿದೆ ಧಾರಾಕಾರ ಮಳೆಗೆ ಕಾರವಾರದ ಗಂಗಾವಳಿ ನದಿ ತೀರ ಪ್ರದೇಶ ಮುಳುಗಡೆಯಾಗಿದೆ ಅಂಕೋಲಾ ತಾಲೂಕಿನ ಹಲವೆಡೆ 100 ಎಕರೆ ಕೃಷಿ ಜಮೀನು ಮುಳುಗಡೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಬಿಳಿಹೊಯ್ಗಿ ಹಡವಾ ತೆಂಗಿನಮಕ್ಕಿ ಹೊನ್ನೆಬೈಲು ದಂಡೆ ಭಾಗಗಳಲ್ಲಿ ಜಮೀನು ಮುಳುಗಡೆಯಾಗಿದೆ ಊರಿಗೆ ಸಂಪರ್ಕಿಸುವ ರಸ್ತೆಯು ಜಲಾವೃತವಾಗಿದ್ದರಿಂದ ಜನ ಪರದಾಡುವಂತಾಗಿದೆ ಹಲವೆಡೆ ಮನೆ ಬಾಗಿಲಿನವರೆಗೂ ನೀರು ತಲುಪಿದ್ದು ಇದೇ ರೀತಿ ಮಳೆ ಮುಂದುವರೆದರೆ ಪ್ರವಾಹ ಉಂಟಾಗುವ ಸಾಧ್ಯತೆ ಇದೆ ಅಂತ ಜನ ಆತಂಕ ವ್ಯಕ್ತಪಡಿಸಿದ್ದಾರೆ ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಹಾವೇರಿ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಹೆಚ್ಚಿದ ಮಳೆಗೆ ರಾಣೆಬೆನ್ನೂರು ತಾಲೂಕಿನ ಬಿಲ್ಲಹಳ್ಳಿ ಗ್ರಾಮದ ಬಳಿ ಯುಟಿಪಿ ಕಾಲುವೆ ಒಡೆದು ಕೃಷಿ ಭೂಮಿಗೆ ನುಗ್ಗಿದೆ ಬಿಲ್ಲಹಳ್ಳಿ ಹಾರೋಗೊಪ್ಪ ದಂಡಿಗೆಹಳ್ಳಿ ಗ್ರಾಮದ ರೈತರು ಕೂಡ ಆತಂಕದಲ್ಲಿದ್ದಾರೆ ಭೂಮಿಯಲ್ಲಿ ಇತ್ತೀಚೆಗೆ ಬಿತ್ತನೆ ಮಾಡಿದ್ದು ಸಸಿಗಳು ಮೊಳಕೆಯೊಡೆದಿವೆ ಒಂದು ವೇಳೆ ನೀರು ಜಮೀನಿಗೆ ನುಗ್ಗಿದ್ರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾಳಾಗೋ ಆತಂಕದಲ್ಲಿದ್ದಾರೆ ಅನ್ನದಾತರು ಕಳೆದ 3-4 ದಿನಗಳಿಂದ ಕುಂದಾನಗರಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ
व्यापक मागे बेगवी मूरू तालूक शाले रजे घोषणे खानापुर बेगवी कितूर मकल सुरक्षत दृष्टिया प्राथमिक प्रौढ़शाले रजे घोषणे अल महाराष्ट्र मागी बेगवी महाप्रवाह आतंक शुरुआत केल कड़ू जनजीवनवे अस्तव्यस्त इन हलवे मन नुग्गि उत्तर कर्नाटक भाग धाराकार मा मुंदुवर्त कड़े मूरू दिन सुरियव धाराकार मा जनर हैरानागिसिदे धाराकार मळेयिंद उत्तर कर्नाटक हलवु जिल्लेगळिगे जनजीवन संपूर्ण अस्तव्यस्तवागिदे भारी मळे हिन्नेले मक्कळ हितदृष्टियिंद धारवाड हावेरी दावणगेरे जिल्लेगळल्लि शाला कालेजुगळिगे रजे घोषणे माडलागिदे हावेरियल्लि धाराकारवागि सुरियुत्तिरुव मळेगे जनजीवन अस्तव्यस्तवागिदे ಹೆಚ್ಚಿದ ಮಳೆಗೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬಾಳಂಬಿಡ ಗ್ರಾಮದ ಬಳಿಯ ಬ್ರಿಡ್ಜ್ ಸಂಪೂರ್ಣ ಜಲಾವೃತವಾಗಿದೆ ಬ್ರಿಡ್ಜ್ ಮುಳುಗಿ ನದಿಯಂತಾಗಿದ್ದು ಬಾಳಂಬಿಡದಿಂದ ಲಕ್ಮಾಪುರ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಬಂದಾಗಿ ಜನ ಪರದಾಡುವಂತಾಗಿದೆ ಏನು ಸುರಿಯುತ್ತಿರುವ ಮಳೆಗೆ ಜಿಲ್ಲೆಯಲ್ಲಿ ವರದಾ ನದಿ ಉಕ್ಕಿ ಹರಿತಾ ಇದ್ದು ಬ್ರಿಡ್ಜ್ ಮೇಲೆ ಹರಿಯುತ್ತಿರುವಂತ ನೀರಿನ ಪ್ರಮಾಣ ಹೆಚ್ಚಳವಾಗುವ ಸಾಧ್ಯತೆ ಇದೆ ಮಲೆನಾಡಿನ ಹಲವು ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ವರುಣನ ಆರ್ಭಟಕ್ಕೆ ಮಲೆನಾಡಿನ ಜನರು ಹೈರಾಣಾಗಿದ್ದಾರೆ ಒಂದೆಡೆ ಬೆಳೆದ ಬೆಳೆ ವರುಣನ ರೌದ್ರಾವತಾರಕ್ಕೆ ಕೊಚ್ಚಿ ಹೋಗ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ ಹಾಸನ ಜಿಲ್ಲೆಯಾದ್ಯಂತ ಭಾರಿ ಮಳೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ 5 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಇತ್ತ ಕೊಡಗಿನಲ್ಲೂ ಕಳೆದ 4-5 ದಿನಗಳಿಂದ ಮಳೆ ಮುಂದುವರೆದಿದ್ದು ಮಕ್ಕಳ ಹಿತ ದೃಷ್ಟಿಯಿಂದ ಶಾಲಾ ಕಾಲೇಜುಗಳಿಗೆ ಕೊಡಗು ಡಿಸಿ ಸಿ ಸತ್ಯಭಾಮ ರಜೆ ಘೋಷಿಸಿ ಆದೇಶವನ್ನ ಹೊರಡಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಂದುವರೆದ ಮಳೆಯ ಅಬ್ಬರಕ್ಕೆ ಪುಷ್ಪಗಿರಿ ಅರಣ್ಯದ ತಪ್ಪಲು ತತ್ತರಿಸಿ ಹೋಗಿದೆ ನಿನ್ನೆ ರಾತ್ರಿಯಿಂದ ಧಾರಾಕಾರವಾಗಿ ಮಳೆ ಸುರಿದಿದ್ದು ಗೌರಿಹೊಳೆಯ ಅಪಾಯದ ಮಟ್ಟ ಮೀರ್ತಾ ಇದೆ ಪ್ರವಾಹದ ರೀತಿಯಲ್ಲಿ ಕೆಂಪು ಮಿಶ್ರಿತ ನೀರು ಹರಿತಾ ಇದೆ ಕಲ್ಮಕಾರು ಕೊಲ್ಲಮೊಗ್ರು ಹರಿಹರ ಪ್ರದೇಶದಲ್ಲಿ ಜನ ಆತಂಕದಲ್ಲಿದ್ದಾರೆ ಕಳೆದ ವರ್ಷ ಕಡಮಕಲ್ಲು ಎಸ್ಟೇಟ್ ಬಳಿ ನಡೆದಂತ ಭೂಕುಸಿತದಿಂದಾಗಿ ನದಿಯಲ್ಲಿ ಮಣ್ಣು ಮರ ಕೊಚ್ಚಿ ಬಂದು ಭಾರಿ ಅನಾಹುತವಾಗಿತ್ತು ಈ ವರ್ಷವೂ ಅದೇ ಸಂಭವಿಸಿದ್ದು ಸ್ಥಳೀಯ ನಿವಾಸಿಗಳು ಆತಂಕಕ್ಕೊಳಗಾಗಿದ್ದಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಕೃಷ್ಣಾ ನದಿಯ ಒಳಹರಿವಿನ ಮಟ್ಟ ಹೆಚ್ಚಳವಾಗಿದೆ ಏಡೂರು ಗ್ರಾಮದ ಬಳಿ ನೀರಿನ ಒಳಹರಿವು ಹೆಚ್ಚಳವಾಗಿದ್ದು ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ನೇತೃತ್ವದ ತಂಡ ವೀಕ್ಷಣೆ ಮಾಡಿದೆ ಏಡೂರು ಗ್ರಾಮದಿಂದ ಕಲ್ಲೋಳ ಗ್ರಾಮದವರೆಗೂ ಬೋಟ್ನಲ್ಲಿ ತೆರಳಿದ್ದು ಕೃಷ್ಣಾ ನದಿಯ ಒಳಹರಿವಿನ ಮಟ್ಟ ವೀಕ್ಷಿಸಿದ್ದಾರೆ ಈ ವೇಳೆ ಜಿಲ್ಲಾಧಿಕಾರಿ ನಿತೇಶ್ ಕೆ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಸಿಇಒ ಹರ್ಷಲ್ ಬೋಯರ್ ಮತ್ತು ಚಿಕ್ಕೋಡಿಯ ಉಪವಿಭಾಗಾಧಿಕಾರಿ ಮಹಾದೇವಿ ಗಿತ್ತೆ ಸೇರಿ ಹಲವರು ಸಾಥ್ ನೀಡಿದರು ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆಯಾದರೆ ಕೆಲವು ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದಾಗಿ ಜನ ಜಾನುವಾರುಗಳು ನೀರಿಗಾಗಿ ಪರದಾಡುವಂತಾಗಿದೆ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಸರ್ಕಾರ ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಹಣ ಬಿಡುಗಡೆ ಮಾಡಿದೆ ಈ ಬಗ್ಗೆ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ 6.14 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದೇವೆ ಒಟ್ಟು 101 ತಾಲೂಕಿನ ಪೈಕಿ 366 ಗ್ರಾಮ ಪಂಚಾಯಿತಿಯಲ್ಲಿ 514 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗಿದೆ 465 ಖಾಸಗಿ ಬೋರ್ವೆಲ್ ಬಾಡಿಗೆ ಪಡೆದು ಜನರಿಗೆ ನೀರು ಪೂರೈಸಲು ನಿರ್ಧರಿಸಲಾಗಿದೆ ಅಂತ ತಿಳಿಸಿದ್ದಾರೆ ವರುಣನ ರುದ್ರ ನರ್ತನಕ್ಕೆ ಉತ್ತರ ಹಾಗೂ ಪಶ್ಚಿಮ ಭಾರತದ ಹಲವು ರಾಜ್ಯಗಳು ಅಕ್ಷರಶಃ ತತ್ತರಿಸಿ ಹೋಗಿವೆ ರಣ ಮಳೆಯ ಆರ್ಭಟಕ್ಕೆ ಮಹಾರಾಷ್ಟ್ರ ಗುಜರಾತ್ ಉತ್ತರಾಖಂಡ ಹಿಮಾಚಲ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ದಿಲ್ಲಿಯಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಕಳೆದ 36 ಗಂಟೆಯಿಂದ ಎಡಬಿಡದೆ ಸುರಿತಾ ಇರುವ ಮಳೆಯಿಂದ ದಿಲ್ಲಿಯ ಅನೇಕ ಪ್ರದೇಶಗಳು ಜಲಾವೃತವಾಗಿವೆ ಆರೈಕೆ ಕೇಂದ್ರದಿಂದ ಮನೆಗೆ ತೆರಳಿದ್ದ ತಗ್ಗು ಪ್ರದೇಶದ ಜನರನ್ನ ಬೆಚ್ಚಿ ಬೀಳಿಸಿದೆ ಪರಿಸ್ಥಿತಿ ನಿಭಾಯಿಸಲು ದೆಹಲಿ ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಆನೇಕಲ್ ವ್ಯಾಪ್ತಿಯಲ್ಲಿ ಪುಡಿರೌಡಿಗಳ ಹಾವಳಿ ಹೆಚ್ಚಾಗಿದ್ದು ರೌಡಿ ಶೀಟರ್ಗಳಿಗೆ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ನಗರದಲ್ಲಿ ಇತ್ತೀಚೆಗೆ ಕೊಲೆ ಯತ್ನ ದರೋಡೆ ಲಾಂಗು ಮಚ್ಚುಗಳನ್ನು ಹಿಡಿದು ಓಡಾಡ್ತಾ ಇದ್ದವರ ಪ್ರಮಾಣ ಹೆಚ್ಚಾಗ್ತಾ ಇದೆ
ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಖಾಕಿ ಪಡೆ ಮುಂದಾಗಿದೆ. ರೌಡಿ ಶೀಟರ್ಗಳಿಗೆ ಠಾಣೆಗೆ ಕರೆಸಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದಕ್ಕೆ ಲಾಂಗು ಮಚ್ಚು ಪ್ರದರ್ಶನ ಮಾಡ್ತಾ ಇದ್ದವರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಸ್ತೆಯುದ್ದಕ್ಕೂ ಪುಂಡಾಟ ತೋರ್ತಾ ಇದ್ದ ರೌಡಿ ಶೀಟರ್ಗಳಿಗೆ ಪೊಲೀಸರು ಫುಲ್ ಡ್ರಿಲ್ ಮಾಡಿದ್ದು ಆನೇಕಲ್ ವ್ಯಾಪ್ತಿಯಲ್ಲಿ 102 ಜನ ರೌಡಿ ಶೀಟರ್ಗಳಿತ್ತು. 46 ಜನರನ್ನ ಕರೆಸಿ ಹಫ್ತಾ ವಸೂಲಿ ಗಲಾಟೆಗಳು ಬೆದರಿಕೆ ಹಾಕದಂತೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿಚಾರವಾಗಿ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದ ಬಿಕೆ ಹರಿಪ್ರಸಾದ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು. ಈ ವಿಚಾರವಾಗಿ ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯೆ ನೀಡಿದ್ದು, ನನಗೆ ಏನು ಗೊತ್ತಿಲ್ಲ, ಇದು ಹೈಕಮಾಂಡ್ಗೆ ಬಿಟ್ಟದ್ದು ಎಂದು ಜಾರಿಕೊಂಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ವೀರಶೈವ ಲಿಂಗಾಯತರನ್ನ ಒಬಿಸಿಗೆ ಸೇರಿಸುವ ಕುರಿತು ಮಾತನಾಡಿದ್ದು, ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳು ಒಬಿಸಿಗೆ ಸೇರಿಸೋದಕ್ಕೆ ಒತ್ತಾಯ ಮಾಡಿದ್ದೇವೆ, ಪ್ರತ್ಯೇಕ ಧರ್ಮದ ಮಾತೇ ಇಲ್ಲ, ಎಲ್ಲರೂ ಒಂದಾಗಿ ಇರ್ತೀವಿ ಅಂತ ಹೇಳಿದ್ದಾರೆ. 25 ಲಕ್ಷ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದ ಕಳ್ಳನನ್ನ ಆನೇಕಲ್ ಉಪ ವಿಭಾಗದ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಟ್ಕಾ ವ್ಯಾಪಾರಿಯಾಗಿದ್ದ ಸರ್ವಣ್ ಭಾರತೀಯವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ರಾಜಸ್ಥಾನದ ಮೂಲದ ಮಹೇಂದ್ರ ಸಿಂಗ್ ಎಂಬಾತ ಮನೆಯ ಬಾಗಿಲು ಮುರಿದು ಕಳ್ಳತನ ಮಾಡಿದ. ಚೆನ್ನೈನಲ್ಲಿದ್ದ ಸ್ನೇಹಿತ ಜಗಮಲ್ ಸಿಂಗ್ನೊಂದಿಗೆ ಕಳ್ಳತನಕ್ಕೆ ಪ್ಲಾನ್ ಹಾಕಿದ್ದ. ಜುಲೈ 19ರಂದು ಜಗಮಲ್ ಸಿಂಗ್ನನ್ನ ಹಣ ದೋಚಿ ಆತ ಪರಾರಿಯಾದ. ಕಳ್ಳತನ ಮಾಡಿದಂತಹ ಈ ಖದೀಮನನ್ನ ಪೊಲೀಸರು ಕಾರ್ಯಾಚರಣೆ ಮೂಲಕ ಈಗ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.